ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಇದೇ ನಡೆದಿದ್ದು ಅಂತ ಆ ಧರ್ಮರಾಜ್ ಎಲ್ಲರೂ ನಂಬಿಸ್ತಾನೆ. ಏನಾದ್ರೂ ಮಾಡ್ಲಿ ಬಿಡಿ ಕಾಮ್ರೇಡ್, ನಾ ಎಲ್ಲನೂ ಫೇಸ್ ಮಾಡಕ್ ರೆಡಿ ಇದ್ದೀನಿ. ದಡ್ಡಂತರ ಮಾತಾಡ್ಬೇಡ ಗೌತಮ್, ಇದೊಂದು ಪ್ಲಾನ್ ಮಾಡ್ರ ಅಂತ ಪ್ರೂವ್ ಮಾಡಿ ನಮ್ಮನ್ನ ಇದ್ರಲ್ಲಿ ಸಿಕ್ಕಾಕ್ಸ್ಬೇಕು ಅನ್ನೋದೇ ಅವ್ರ ಉದ್ದೇಶ. ಈಗ ನಿನ್ನ ಅರೆಸ್ಟ್ ಮಾಡಿ ಒಳಗಾಕಿಸ್ತಾರೆ, ನೆಕ್ಸ್ಟ್ ನನ್ನೇನ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ, ನೋಡ್ತಾ ಇರು. ಇಲ್ಲ ಕಾಮ್ರೇಡ್, ಇದನ್ನೆಲ್ಲ ನಾನೇ ಮಾಡಿದ್ದು ಅಂತ ಸ್ಟೇಟ್ಮೆಂಟ್ ಕೊಟ್ಬಿಡ್ತೀನಿ. ಇದೇನೇ ಇದ್ರು ನನ್ನಿಂದನೇ ಕೊನೆ ಆಗ್ಲಿ. ಮತ್ತೆ ಮತ್ತೆ ಹುಚ್ಚುತ್ತರ ಮಾತಾಡ್ಬೇಡ, ಇದನ್ನೆಲ್ಲ ನೀನ್ ನನಗೋಸ್ಕರ ತಾನೇ ಮಾಡಿದೆ. ನನ್ನ ಪ್ರಾಣನು ಅಜ್ಜಿ ಪ್ರಾಣನ ಉಳಿಸೋದಕ್ಕೋಸ್ಕರ ತಾನೇ ಇಷ್ಟೆಲ್ಲ ರಿಸ್ಕ್ ತಗೊಂಡೆ. ಈಗ ನಾನೇ ಹೇಳ್ತಾ ಇದ್ದೀನಿ, ನೀನ್ ಇಲ್ಲಿಂದ ಹೊರಗು. ಇದರಲ್ಲಿ ನೀನ್ ಸಿಕ್ಕಾಕೋದೆ ಎಲ್ಲಾದ್ರೂ ಹೋಗು. ಇಟ್ಸ್ ಅನ್ ಆರ್ಡರ್. ಇಲ್ಲ ಕಾಮ್ರೇಡ್, ನಾನ್ ಹೋಗ್ಬಿಟ್ರೆ ಸುತ್ತಿ ಬೆಳೆಸಿ ಅದ್ ನಿಮ್ಮ ಹತ್ರನೇ ಬರುತ್ತೆ. ಬರ್ಲಿ ಬಿಡು ಗೌತಮ್, ಈಗ ಈ ಪ್ಲಾನ್ ಮಿಸ್ ಆಯ್ತು ಅಂತ ಅವನೇ ನಂಗೆ ಸುಮ್ನೆ ಕೂರಲ್ಲ. ಮತ್ತೆ ನಾಳೆ ಅಜ್ಜಿನ ಕೊಲ್ಲೋದಕ್ಕೆ ಬೇರೆ ಪ್ಲಾನ್ ಮಾಡ್ತಾನೆ ಇರ್ತಾನೆ, ಅದಕ್ಕೋಸ್ಕರ ಬೇರೆ ದಾರಿ ಹುಡುಕ್ತಾನೆ ಇರ್ತಾನೆ. ನಾನೀಗ ಮೊದ್ಲು ಅಜ್ಜಿಗೆ ಹೋಗಿ ಅವ್ರಿಗೇನು ಆಗದಿರೋ ತರ ಅಲರ್ಟ್ ಮಾಡ್ಬೇಕು. ಅರ್ಥ ಆಗ್ತಾ ಇದೆಯಾ? ಅದಕ್ಕೂ ಮುಂಚೆ ನೀನ್ ಎಲ್ಲಾದ್ರೂ ಹೋಗ್ಬಿಡು. ಯು ಡೋಂಟ್ ವರಿ, ಎಲ್ಲ ನಾನ್ ನೋಡ್ಕೋತೀನಿ, ನೀನ್ ಹೋಗು. ನಾನು ಹೇಳೋದನ್ನ ಕೇಳು ಗೌತಮ್, ಸ್ವಲ್ಪ ದಿನ ನೀನ್ ಯಾರ ಕಣ್ಗೂ ಕಾಣಿಸ್ಕೋಬೇಡ, ಯಾರಿಗೂ ಮೀಟ್ ಮಾಡ್ಬೇಡ, ಯಾರನ್ನು ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡ್ಬೇಡ. ಯಾರಿಗೆ ಏನೇ ಆದ್ರೂ ಕಾಂಟ್ಯಾಕ್ಟ್ ಮಾಡ್ಬೇಡ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ ಗೌತಮ್? ಲೈಫಲ್ಲಿ ಇನ್ನು ಮುಂದೆ ನಿನಗಿನ ಮೇಲಿಂದ ಒಳ್ಳೇದಾಗುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಇಲ್ಲಿಂದ ಹೋಗು. ಸರಿ ಕಾಮ್ರೇಡ್. ಗೌತಮ್, ಗೌತಮ್, ಇದುವರೆಗೂ ನೀನ್ ಎಲ್ರಿಗೂ ಒಳ್ಳೇದ್ ಮಾಡಿದ್ಯಾ, ನನಗೂ ತುಂಬಾನೇ ಸಹಾಯ ಮಾಡಿದ್ಯಾ. ಇನ್ಮೇಲಿಂದ ನೀನ್ ಮಾಡೋ ಎಲ್ಲಾ ಕೆಲ್ಸನೂ ನಿನ್ನ ಒಳ್ಳೇದಕ್ ಮಾತ್ರನೇ ಇರ್ಲಿ, ನೀನು ಉದ್ಧಾರ ಆಗೋದನ್ನ ನೋಡು. ನೀನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು. ಇನ್ ಸ್ವಲ್ಪ ದಿನ ಬಿಟ್ಟು ನಾವು ಮೀಟ್ ಮಾಡೋಣ, ಈ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡಿ ನಾನೇ ನಿನ್ನ ನೋಡ್ಕೊಂಡು ಬರ್ತೀನಿ. ಆಮೇಲಿಂದ ನಾವಿಬ್ರು ಸೇರ್ಕೊಂಡು ತುಂಬಾ ಸಹಾಯ ಸೇವೆ ಎಲ್ಲ ಮಾಡೋಣ. ಇದೆಲ್ಲ ನಮ್ ಜೀವನ, ನಮ್ಗೆ ಅಂತ ಬೇರೆ ಜೀವನ ಕಾಯ್ಕೊಂಡಿದೆ. ನಾವು ಮಾಡ್ಬೇಕಿರೋ ಕೆಲಸ ತುಂಬಾ ಇದೆ. ಓಕೆ, ನಾನ್ ನಿನ್ನ ನೆಕ್ಸ್ಟ್ ಟೈಮ್ ಮೀಟ್ ಮಾಡ್ಬೇಕಾದ್ರೆ ಬೇರೆ ತರ ಗೌತಮ್ನ ನೋಡ್ಬೇಕು, ಸರಿನಾ? ನಾವು ಗೆದ್ದು ತೋರಿಸೋ ದಿನ ಬಂದೇ ಬರುತ್ತೆ, ಅದಕ್ಕೂ ಮುಂಚೆ ನಾವು ಜೋಪಾನವಾಗಿ ಹೆಜ್ಜೆ ಇಟ್ಟು ಮುಂದೆ ಹೋಗ್ಬೇಕು, ಸರಿನಾ? ಸರಿ ಕಾಮ್ರೇಡ್. ಆಲ್ ದ ಬೆಸ್ಟ್, ಹೋಗ್ಬಿಟ್ಟು ಬಾ. ಸರಿ ಆಯ್ತು, ನಾನು ನೋಡ್ತೇನೆ. ತಲೆ ಕೆಡ್ಸ್ಕೊಬೇಡ, ಯಾರು ಇಲ್ದ ಇರೋ ಪರವಾಗಿಲ್ಲ, ನಾನೇನು ಚೆನ್ನಾಗಿ ನೋಡ್ಕೋತೀನಿ, ತಲೆ ಕೆಡ್ಸ್ಕೊಬೇಡ, ಸುಮ್ನೆ ರಜೆ.
ಮಾಡೋದು ಎಂತ ಕೆಲಸ ಆಗೋಯ್ತಲ್ಲಪ್ಪ ನಿನ್ಗೇನ ಆಗೋದಕ್ಕೆ ನಾನ್ ಬಿಟ್ಬಿಡ್ತೀನ ಅಜಯ್ ಬೇಗ ಹೋಗು ಅಜಯ್ ಏನೂ ಆಗಲ್ಲ ಏನೂ ಆಗೋದಿಲ್ಲ ಅಜಯ್ ಏನಾಗಲ್ಲ ಅಜಯ್ ನಾನು ಬೇಗ ಹೋಗ್ತೀನಿ ಅಕ್ಕ ಇಲ್ಲೂ ಬಂದಿಲ್ವಂತೆ ಪೃಥ್ವಿ ನಿಮ್ಮ ಅಣ್ಣಂಗೊಂದು ಫೋನ್ ಮಾಡೋ ಸರಿ ಅದಕ್ಕೆ ಸ್ವಿಚ್ ಆಫ್ ಅಂತ ಬರ್ತಿದೆ ಅದಕ್ಕೆ ಸ್ವಿಚ್ ಆಫ್ ಅಯ್ಯೋ ಹಾಗಾದ್ರೆ ಎಲ್ರು ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಿದ್ದಾರೆ ಅಜ್ಜಿನೇನಾದ್ರೂ ಕಿಡ್ನಾಪ್ ಮಾಡಿ ಎಲ್ಲಾದ್ರೂ ಸಾಯಿಸ್ಬಿಟ್ರೆ ಅಂದ್ರೆ ನಾವು ಹಾಸ್ಪಿಟ್ಲಿಗೆ ಹೋಗಿ ಹುಡ್ಕೋದೆ ವೇಸ್ಟ್ ಅಂತ ಹೇಳ್ತೇನೆ ಅಕ್ಕ ಏನ್ ಮಾಡೋದಕ್ಕ ಜೀವನ ಸರ್ ಹೇಳ್ದಂಗೆ ಅವ್ರಿಗೆ ಆಸ್ತಿ ಸಿಗಲ್ಲ ಅನ್ನೋ ಕೋಪಕ್ಕೆ ಇಷ್ಟು ಓವರ್ ಆಗಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಸರಿ ಮುಂದೆ ಹೋಗಿ ಹುಡ್ಕೋಣ ಹೋಗು ಹೋಗು ಅಂದ್ರೆ ಎಲ್ಲಿಗೆ ಹೋಗೋದಕ್ಕೆ ಎಲ್ಲಿ ಅಂತ ಹುಡ್ಕೋದು ಹಾಗಂತ ಸುಮ್ನೆ ಕುತ್ಕೊಳಕ್ ಆಗತ್ತಾ ಪೃಥ್ವಿ ಪಕ್ಕದಲ್ಲಿ ಬೇರೆ ಯಾವ್ದಾದ್ರು ಹಾಸ್ಪಿಟಲ್ ಇದೆಯಾ ಅದಕ್ಕೆ ಇನ್ನೊಂದು 2 ಕಿಲೋಮೀಟರ್ ಅಲ್ಲಿ ಒಂದು ಹಾಸ್ಪಿಟಲ್ ಇದೆ ಹಾ ನಡಿ ಪೃಥ್ವಿ ಹೋಗೋಣ ಹೋಗು ಬೇಗ ಹೋಗು ಪೃಥ್ವಿ ವಾಣಿ ಆ ಕಡೆ ನೋಡು ಇಲ್ಲ ಅಕ್ಕ ಅಕ್ಕ ಪಕ್ಕದ ಊರಲ್ಲಿ ಒಂದು ದೊಡ್ಡ ಹಾಸ್ಪಿಟಲ್ ಇದೆ ಅಲ್ಲಿಗೆ ಹೋಗಿ ನೋಡೋಣವಾ ಪೃಥ್ವಿ ಅಲ್ಲಿಗೆ ಹೋಗು ಹೇ ಜಾಸ್ತಿ ತಡಪಣ ಕಣ ಇಲ್ಲೇ ಹೋಗಿ ಬಿಟ್ರಳು ಹೇ ರಮೇಶ ನೀನು ಆಸ್ಪತ್ರೆ ಹತ್ರ ಬಾರೋ ಅಜ್ಜಿನ ಕರ್ಕೊಂಡ್ ಬರ್ತಾ ಇದ್ದೀನಿ ಡಾಕ್ಟರ್ ಹತ್ರ ಮಾತಾಡಿರು ನೀನು ಹೇ ನಡೀಬೇಕ ಹೋದ್ರು ನಾನು ಅನ್ಕೊಂಡದನ್ನ ಪೂರ್ತಿ ಮಾಡಿ ಮುಗಿಸ್ಬಿಟ್ಟೆ.